ವಿರುದ್ಧ 40% ಕಮಿಷನ್ ಆರೋಪ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ 40% ಕಮಿಷನ್ ಮುಂದುವರೆದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಮೊದಲು ಶಾಸಕರು ನೇರವಾಗಿ ಹಣವನ್ನ ಕೇಳ್ತಾ ಇದ್ರು, ಈಗ ಅಧಿಕಾರಿಗಳೇ 40% ಕಮಿಷನ್ ಕೇಳ್ತಾ ಇದ್ದಾರೆ. ಪ್ಯಾಕೇಜ್ ಟೆಂಡರ್ಗಳ ವಿರುದ್ಧ ಕೆಂಪಣ್ಣ ಗುಡುಗಿದ್ದಾರೆ. ಕೂಡಲೇ ಸರ್ಕಾರ ಪ್ಯಾಕೇಜ್ ಟೆಂಡರ್ ಅನ್ನ ರದ್ದುಗೊಳಿಸಬೇಕು ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೇಳಿದ್ದಾರೆ. ಹೆಸರು ಹೇಳದೆ 5 ಡಿಫಾಮೇಷನ್ ಕೇಸ್ ಇದೆ, ಇನ್ನೊಂದು ಹಾಕೊಂಡ್ರೆ ಹೇಳ್ತೀನಿ, ಅದು ಹೇಳ್ತೀನಿ, ಅದು ಹೇಳ್ತೀನಿ, ಸಮಯ ಬರ್ತದೆ. ಯಾಕಂದ್ರೆ ಸರ್, ಈಗ ಅಧಿಕಾರಿಗಳು, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಪೊಲೀಸ್ ಕಾರ್ಪೊರೇಷನಲ್ಲಿ ಮಂಜುನಾಥ್ ಅಂತ ಚೀಫ್ ಇಂಜಿನಿಯರ್, ಈ ಸ್ಪೇಯಿಂಗ್ ಎಲ್ಲ ಅವರು ಒಬ್ಬ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಸರ್, ಅವ್ರ ಹೆಸರೇನು ಸೂಪರಿಂಟೆಂಡೆಂಟ್ ಜನಾರ್ದನ್ ಅಂತ ಒಬ್ಬ ಸೂಪರಿಂಟೆಂಡೆಂಟ್ ಸರ್. ಬಿ ಪಿ ಎಂ ಎಲ್ಲಿ 10-15 ಜನ ಚೀಫ್ ಇಂಜಿನಿಯರ್ಗಳಿದ್ದಾರೆ, ನಂಗೆ ಅಷ್ಟೊಂದು ಇಂಡಿವಿಜುವಲ್ ಏನು ಗೊತ್ತಿಲ್ಲ, 15 ಜನ ಚೀಫ್ ಇಂಜಿನಿಯರ್ಗಳಿದ್ದಾರೆ. ಅದರಿಂದ ನಂಗೆ ಪ್ರಭಾವಿ ಮುಖ್ಯ ಇಂಜಿನಿಯರ್ ಅಂತ ಒಬ್ಬರು ಇದಾರಂತಲ್ಲ, ಅವ್ರ ಬಗ್ಗೆನೇ ಡಿಫಾಮೇಷನ್ ಕೇಸಲ್ಲಿ ಇದ್ದೀನಿ ನಾನು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿಂದ ನಡೀತಾ ಇದೆ ಸರ್. ನಮಗೆ ಇನ್ನೊಂದು ಹೇಳ್ತೀನಿ ಸರ್, ಇದುವರೆಗೂ ಯಾವುದೇ MLA MP ಅಥವಾ ಮಿನಿಸ್ಟ್ರು ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ ಇದುವರೆಗೂ. ಹೋದ ಸರಿ ಇದರಲ್ಲಿ ಏನಾಗ್ತಿತ್ತು, MLAಗಳೇ ನಮ್ಗೆ ಇಷ್ಟು ಕೊಟ್ರೇ ನಿಮಗೆ ಕೆಲಸ ಕೊಡೋದು ಅಂತೇಳಿ. ಈಗ ಆ ಪರಿಸ್ಥಿತಿ, ಈಗ ಅಧಿಕಾರಿಗಳು ಬರ್ತಾರೆ, ನೋಡ್ರಿ ನಿಮ್ಗೆ ಕೆಲಸ ಬೇಕಾದರೆ ಇಷ್ಟು ದುಡ್ಡು ಕೊಡಿ ಅಂತಾರೆ. ನಿಮ್ಗೆ ಯಾಕ್ರಿ, ಯಾರು ಯಾರಿಗೆ ಕೊಡ್ಬೇಕಂದ್ರೆ ನಿಮ್ಗೆ ಯಾಕ್ರಿ, ನಿಮ್ಗೆ ಕೆಲಸ ಬೇಕಲ್ಲ ಕೊಡಿ ಅಂತ ಇಷ್ಟು ಕೊಡಿ ಅಂತ ಹೆಸರು ಸರ್. ಅಧಿಕಾರಿಗಳು ಹೆಸರುಗಳು ಕೆಲವು ಸಾರಿ ಇದಾಗ್ತದೆ. ಈಗಾಗಲೇ ನಾನು 5 ಇದು ಡಿಫಾಮೇಷನ್ ಕೇಸಲ್ಲಿ ಇದ್ದೀನಿ, ಅದರಿಂದ ನಾನು ಅಧಿಕಾರಿಗಳ ಹೆಸರು ಈಗ ನಾನು ಇದು ಮಾಡಕ್ಕೆ ಸರ್ ಎಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.